हेलो फ्रेंड्स, वेलकम टू ट्राई कुकिंग। फ्रेंड्स, नानिवत्तु मनेयल्लि ईजियागि जलेबि माडोदु हेगे अंत हेळ्कोड्तीनि। ईग रक्षाबंधन इरोद्रिंद नावु नम्म कैयिंदने अण्ण तम्मंदिरिगे ई स्वीचन माड्कोट्रे अवरु तुंबाने खुशिपट्टु मत्ते इष्टपट्टु तिंतारे। सो जलेबि माडोदु हेगे, इदक्के बेकागिरो पदार्थगळु एनु अंत नोडोण। मोदलिगे ಕಾಲ್ ಕಪ್ಪಿನಷ್ಟು ಅಷ್ಟು ನಾನಿಲ್ಲಿ ಹುಳಿ ಮೊಸರನ್ನು ತೊಗೊಂಡಿದ್ದೀನಿ। ಹುಳಿ ಮೊಸರು ತೊಗೊಂಡಿದ್ದರಿಂದ ನಮ್ಮ ಜಲೇಬಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ। ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀರನ್ನು ಉಪಯೋಗಿಸ್ತಾ ಇದ್ದೀನಿ। ಇಲ್ಲಿ ನೀರನ್ನು ನೋಡ್ಕೊಂಡು ಹಾಕೋಬೇಕು। ಇಲ್ಲಿ ನೋಡಿ, ಈ ರೀತಿಯಾಗಿ ಹದವಾಗಿ ಕಲಸ್ತಾ ಇರಬೇಕು। ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಈ ರೀತಿಯಾಗಿ ಕಲಸ್ತಾ ಇದ್ದರೆ ನಮ್ಮ ಹಿಟ್ಟು ಗೊತ್ತಾಗುತ್ತಲ್ವಾ, ಅಂಟಂಟು ರೀತಿಯಲ್ಲಿ ಬರ್ತಾ ಇದೆ। ಸೊ ಆ ರೀತಿಯಾಗಿ ಬರಬೇಕು ಕನ್ಸಿಸ್ಟೆನ್ಸಿ। ಇದು ಗಟ್ಟಿಯಾಗಿರಬೇಕು, ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು। ತೆಳ್ಳಗೆ ಮಾಡ್ಕೊಂಡ್ರೆ ನಮ್ಮ ಜಿಲೇಬಿ ಚೆನ್ನಾಗಿ ಬರಲ್ಲ। ಆ ರೀತಿ ಏನಾದರೂ ಬೈಮಿಸ್ ನಿಮಗಿನ ತೆಳ್ಳು ಆಗೋಯ್ತು ಅಂದರೆ ಒಂದು ಸ್ಪೂನಷ್ಟು ನೀವು ಮೈದಾ ಹಿಟ್ಟು ಕೂಡ ಸೇರಿಸ್ಕೋಬೋದು, ತೊಂದರೆ ಏನಾಗಲ್ಲ। ನೋಡಿ, ಈಗ ನಮ್ಮ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ನೋಡಿ। ಈ ರೀತಿಯಾಗಿ ಆದಮೇಲೆ ನಾನು ಇದಕ್ಕೆ ಒಂದು ಚಮಚದಷ್ಟು ಬೇಕಿಂಗ್ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ। ಇದು ಹಾಕೋದ್ರಿಂದ ನಮ್ಮ ಜಿಲೇಬಿ ಕ್ರಿಸ್ಪಿಯಾಗಿ ಬರುತ್ತೆ। ಸೊ ಅದು ಹಾಕಿ ಒಂದೆರಡು ನಿಮಿಷ ಈ ರೀತಿಯಾಗಿ ವಿಸ್ಕ್ ಮಾಡ್ಕೊಳ್ಳೋಣ। ಹಾಗೆ ಕಲರ್ಗೋಸ್ಕರ ನಾನು ಇಲ್ಲಿ ಸ್ವಲ್ಪ ಜಲೇಬಿ ಯೆಲ್ಲೋ ಕಲರ್ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ ನೋಡಿ। ಈ ರೀತಿಯಾಗಿ ಕಲರ್ ಕೂಡ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ। ಸ್ವಲ್ಪ ಇದೂ ಕೂಡ ಒಂದು ನಿಮಿಷ ಈ ರೀತಿಯಾಗಿ ವಿಸ್ಕ್ ಮಾಡೋಣ ನೋಡಿ। ಈಗ ಜಲೇಬಿ ಬ್ಯಾಟರ್ ರೆಡಿಯಾಗಿದೆ ನೋಡಿ। ಈಗ ನೋಡಿ ಫ್ರೆಂಡ್ಸ್, ಈಗ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ। ಸೊ ಈಗ ಇದನ್ನು ತುಂಬಿಸೋಕ್ಕೆ ಈ ರೀತಿಯಾಗಿ ಹಾಲಿನ ಕವರ್ನ ತೊಳೆದು ಇಟ್ಕೊಬೋದು, ಇಲ್ಲಾಂದರೆ ಈ ರೀತಿಯಾಗಿ ಸಾಸ್ ಬಾಟಲ್ ಇರುತ್ತಲ್ಲ ಅದರಲ್ಲಿ ಕೂಡ ಈಸಿಯಾಗಿ ನಾವು ಮಾಡ್ಕೋಬೋದು। ಯಾಕಂದರೆ ಕವರಲ್ಲಿ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ನೋದ್ಬೋದು। ಸೊ ಈ ರೀತಿಯಾಗಿ ಸಾಸ್ ಬಾಟಲ್ ತೊಗೊಳೋದ್ರಿಂದ ಅದು ಪೈಪ್ ಕೂಡ ಅದರಲ್ಲೇ ಇರೋದ್ರಿಂದ ನಮಗೆ ಈಸಿಯಾಗಿ ನಾವು ಜಲೇಬಿನ ಮಾಡೋಕ್ಕೆ ತುಂಬಾ ಅನುಕೂಲವಾಗುತ್ತೆ। ಈ ರೀತಿಯಾಗಿ ಇದರಲ್ಲಿ ತುಂಬಿಸ್ಕೊಳ್ಳೋಣ ನೋಡಿ। ಬ್ಯಾಟರ್ ನಾನು ಇಲ್ಲಿ ಅರ್ಧದಷ್ಟು ತುಂಬಿಸ್ಕೋತಾ ಇದ್ದೀನಿ ನೋಡಿ। ಈ ರೀತಿಯಾಗಿ ಲಿಡ್ಡನ್ನು ಕೂಡ ಕ್ಲೋಸ್ ಮಾಡ್ಕೊಳ್ಳೋಣ। ನಾನು ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ತುಂಬಾ ಬಿಸಿ ಆಗಬಾರ್ದು, ಇದು ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ನೋಡಿ। ಈಗ ಲೈಟಾಗಿ ಬಿಸಿ ಆಗಿದೆ ಈ ರೀತಿಯಾಗಿ ನೋಡಿ, ಜಲೇಬಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್। ಈ ರೀತಿಯಾಗಿ ತುಂಬಾ ಈಸಿ ಫ್ರೆಂಡ್ಸ್, ತುಂಬ ಏನು ಕಷ್ಟ ಅನಿಸೋದಿಲ್ಲ। ಫಸ್ಟ್ ಟೈಮ್ ಏನೋ ಶೇಪ್ ಎಲ್ಲ ಚೇಂಜ್ ಆಗ್ಬೋದು, ಆದರೆ ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ಶೇಪು ಎಲ್ಲ ರೌಂಡಾಗೆ ಬರುತ್ತೆ ನೋಡ್ತಿದ್ರಲ್ಲ, ಎಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು ನಾವು ಸಾಸ್ ಬಾಟಲಿಂದ ಅಂತ ನೋಡಿ। ಈ ರೀತಿಯಾಗಿ ಎಲ್ಲನೂ ಓದ್ಕೊಳ್ಳೋಣ, ಆಮೇಲೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡೋಣ ಈ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡಿದ್ರೆ ಸಾಕು। ಇದನ್ನು ಒಂಚೂರು ಆ ಕಡೆ ಈ ಕಡೆ ಹಿಂಗೆ ಮಾಡಿಬಿಟ್ಟು ತಿರುಗಿಸ್ಕೊಳ್ಳೋಣ ನೆಕ್ಸ್ಟು ನೋಡಿ। ಈ ರೀತಿ ಟಾನ್ ಸಾಯದಿಂದ ಈ ರೀತಿ ತಿರುಗಿಸೋಣ, ಎರಡು ಬದಿನೂ ಚೆನ್ನಾಗಿ ರೋಸ್ಟ್ ಮಾಡೋಣ, ತುಂಬಾ ಕಲರ್ ಚೇಂಜ್ ಆಗೋದು ಬೇಡ ಫ್ರೆಂಡ್ಸ್ ನೋಡಿ। ಈಗ ನಮ್ಮ ಜಲೇಬಿ ಬಿಸಿ ಬಿಸಿ ಜಲೇಬಿ ರೆಡಿ ಆಗ್ತಾ ಇದೆ। ಈಗ ಒಂದೊಂದೇ ನಾನು ಪ್ಲೇಟಲ್ಲಿ ತೆಗೆದುಕೊಂಡಿನಿ ಮೊದಲು
ನಂತರ ಮಾಡಿಟ್ಕೊಂಡಿರುವಂಥ ಪಾಕದಲ್ಲಿ ಹಾಕೋಣ. ಪಾಕ ಸ್ವಲ್ಪ ಐ ಮೀನ್ ತುಂಬಾ ಬಿಸಿ ಇರಕೂಡ್ದು. ಈಗ ನೋಡಿ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಇದು ಒಂದು ನಿಮಿಷ ಆದರೆ ಸಾಕು, ತುಂಬ ಹೊತ್ತು ಇದರಲ್ಲಿ ಇಟ್ಟರೆ ಮತ್ತೆ ಕ್ರಿಸ್ಪಿನಿ ಸುಟ್ಟೋಗುತ್ತೆ. ಈ ರೀತಿಯಾಗಿ ಒಂದು ನಿಮಿಷ ಬಿಟ್ಬಿಟ್ಟು ಮತ್ತೆ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ, ಬೇರೆ ಪ್ಲೇಟಲ್ಲಿ ತೆಗೆಯೋಣ. ಸ್ವಲ್ಪ ಡಿಪ್ ಮಾಡಿ ಈ ರೀತಿಯಾಗಿ ನೋಡಿ. ಈಗ ಇದು ರೆಡಿಯಾಗಿದೆ. ನಾನು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊತಾ ಇದ್ದೀನಿ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಸೂಪರಾಗಿ ಬಂದಿದೆ ಜಿಲೇಬಿ ಅಂತ. ನೆಕ್ಸ್ಟ್ ನೋಡಿ, ಈಗ ರೆಡಿಯಾಗಿದೆ. ಮತ್ತೆ ಒಂದು ಬ್ಯಾಚ್ ಕೂಡ ಹಾಕೋದು ತೋರಿಸ್ಕೊಡ್ತೀನಿ, ಹಾಗಾಗಿ ನಿಮಗೂ ತುಂಬ ಈಸಿ ಆಗುತ್ತೆ ಮಾಡೋದಕ್ಕೆ. ಎಷ್ಟು ಚೆನ್ನಾಗಿ ಹಾಕ್ಬೋದು ನೋಡಿ ಈ ಸಾಸ್ ಬಾಟ್ಲಿಂದ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಹಾಗೆ ರುಚಿಯಾಗೂ ಇರುತ್ತೆ, ಮತ್ತು ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕರವಾಗಿಯೂ ಇರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ. ನಿಮಗೆ ನನ್ನ ರೆಸಿಪಿ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇಷ್ಟವಾದರೆ ನನ್ನ ರೆಸಿಪಿನ ಕಮೆಂಟ್ ಕೂಡ ಮಾಡಿ. ನೋಡಿ ಈಗ ನಮ್ಮ ಬಿಸಿ ಬಿಸಿ ಜಲೇಬಿ ರೆಡಿ ಆಗ್ತಾ ಇದೆ. ಮತ್ತು ಇನ್ನೊಂದು ಬ್ಯಾಚು ಇದು ಕೂಡ ನಾನು ಅದೇ ರೀತಿ ತೆಗೆದಿಟ್ಕೋತೀನಿ ಪ್ಲೇಟಲ್ಲಿ. ನೋಡಿ ಈಗ ಡಿಲೀಷಿಯಸ್ ನಮ್ಗೆ ರಕ್ಷಾಬಂಧನ ಸ್ಪೆಷಲ್ ಜಲೇಬಿ ರೆಡಿಯಾಗಿದೆ. ನೀವು ಕೂಡ ನಿಮ್ಮನೇಲಿ ಖಂಡಿತ ಟ್ರೈ ಮಾಡಿ, ಎಲ್ಲ ಇಷ್ಟಪಡ್ತೀರಾ. ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.